ಹೌದಮ್ಮ, ನಿಮ್ ದಮ್ಮಯ್ಯ ಅಂತೀನಿ. ದಯವಿಟ್ಟು ನನ್ನ ತಡಿಬೇಡಿ. ಅಪ್ಪನ ಹುಡುಕ್ತೀನಿ ಅಂತ ಬೆಂಗಳೂರಿಗೆ ಹೋಗಿದ್ದಾಳೆ. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಹೇಗಿದ್ದಾಳೋ ಒಂದೂ ಗೊತ್ತಿಲ್ಲ. ಅವಳಿಗೆ ನನ್ನ ಕುಟುಂಬದವರು, ನನ್ನ ಗಂಡ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ನಾನು ಹೋಗ್ತೀನಿ. ನಿನ್ ಮಾತಲ್ಲೇ ಗೊಂದಲ ಇದೆಯಲ್ಲಮ್ಮ, ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ ಅಂತ ನಿನ್ಗೆ ಹೇಗೆ ಗೊತ್ತು? ಅವಳಿಗೆ ಅವರಪ್ಪ ಬೆಂಗಳೂರಲ್ಲೇ ಇರೋದು ಅಂತ ಗೊತ್ತಾಗಿದೆ. ಅವಳು ಖಂಡಿತ ಬೆಂಗಳೂರಿಗೆ ಹೋಗಿರ್ತಾಳೆ. ನಾನು ಹೋಗ್ತೀನಮ್ಮ. ಧನ್ಯ ಅವರೇ, ಮೌನ ಪುಟ್ಟಿ ಬೆಂಗಳೂರಿಗೆ ಹೋಗಿಲ್ಲ. ಏನ್ ಹೇಳ್ತಿದ್ದೀರಾ, ನಿಮ್ಗೆ ಗೊತ್ತು? ಈಗ ತಾನೇ ಸತೀಶ್ ಹತ್ರ ಮಾತಾಡಿದೆ. ಬೆಂಗಳೂರಿಗೆ ಕಾರಲ್ಲಿ ಅವನೊಬ್ನೇ ಹೋಗಿರೋದು, ಮೌನ ಪುಟ್ಟಿ ಅವನ ಜೊತೆ ಹೋಗಿಲ್ಲ. ಹಾಗಾದ್ರೆ ನನ್ ಮಗಳು ಎಲ್ಲಿ ಶರತ್? ಎಲ್ಲಿ ನನ್ ಮಗಳು? ಬಹುಶಃ ಇಲ್ಲೇ ಎಲ್ಲೋ ಇರ್ತಾಳೆ. ಇಲ್ಲೇ ಎಲ್ಲೋ ಇರ್ತಾಳೆ ಅಂದ್ರೆ ಎಲ್ಲಿರ್ತಾಳೆ ಶರತ್? ಒಂದು ರಾತ್ರಿ ಕಳ್ದೋಯ್ತು ನನ್ ಮಗಳಿಲ್ದೆ. ಈ ಅಮ್ಮನ ಬಿಟ್ಟವಳು ಹೇಗಿರ್ತಾಳೆ? ನಿನ್ನೆ ಕೂಡ ಅವಳು ಕರೆಕ್ಟ್ ಆಗಿ ಊಟ ಮಾಡಿಲ್ಲ. ಅವಳ ಕೈಲಿ ಹಸುವನ್ನ ತಡ್ಕೊಳಕ್ ಆಗಲ್ಲ. ಒಬ್ಬರಿಗೆ ಒಂದೇ ಪ್ರಸಾದ ಅಮ್ಮ ಕೊಡೋದು ಯಾಕೆ? ಎರಡ್ ಕೊಟ್ರೆ ದೇವ್ರ ಬೈತಾನ? ಪ್ಲೀಸ್ ಅಂಕಲ್, 100 ರುಪೀಸ್ ಕಟ್ಟಿದೀನಿ, ಎರಡ್ ಪ್ರಸಾದನಾದ್ರೂ ನೀವ್ ಕೊಡ್ಬೇಕು. ಸರಿ ಪುಟ್ಟ, ಎರಡ್ ಬೇಕಲ್ವಾ, ತಗೋ. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?